ಇಷ್ಟಂತ ಅಪ್ಪರಿಗೆ ಇಡ್ತಾನ? ಕಾಳಗ ಕಂಚಿ ಕಾಮಿನಿಯ ವೇಷ ತೊಟ್ಟು ಕಾಲ ಮಳಿಯಬೇಕೆಂದ್ರೆ ಏನು, ಯಾರಾದ್ರೂ ನೋಡಿದ್ರೆ ನಿನ್ ಮುಖದ ಮೇಲೆ ಚೀ ಹಾಕಿ ಚಿತ್ತಾರ ಚಿತ್ತಾರ ಬರ್ದಾರ. ನೋಡಿದವರ ಕಣ್ಣಿಗೆ ಕಾಣಿಸಿದ್ರು ನಾನು ಗಂಡಸ. ಹಾಗಾದ್ರೆ ನನ್ನ ಸಾವು ಕೈ ಹಿಡಿದು ಕರೆದುಕೊಂಡು ಬಂದ ಅಂತಾಯ್ತು ಮದಾಮ್ ಸಿ. ನಿನ್ನ ಗಂಡ ಗೋವಾರಿ ಸಮಾಧಾನದಿಂದ ಮಾತಾಡಿ. ಹೀಗೆ ಮಾತನಾಡಲಿ, ಬಾಯಿಂದ ಮಾತು ಸೋತೋಯ್ತು. ಗೂಢಾಚಾರಣಿಯಾದ ನಿನ್ನ ದೆಸೆಯಿಂದ ಗೂಢಾಚಾರರು ಯಾವುದಾದರೂ ಆಗ ಗೂಢಾಚಾರರ ಕಣ್ಣಿಗೆ ಬಿದ್ದರೆ ಎಷ್ಟೊಂದು ಜಂಬ ಕೊಚ್ಚಿದ್ರಲ್ಲ ಹುಡುಗಿಯಲ್ಲಿದ್ದ ನೀವು ಬಂದ ಗಂಡಸು ಬಾಯಿ ಬೀಳುವಂತೆ ಪರಿವಾರ ಪಡ್ರಿ. ನೋಡು ಓಡಲಿ ಬಿಡ ರಗಳೆ. ಲೇ ಮದಾಮ್ ಸಿ, ಇನ್ನು ಬೇಕಾದ ಸಮಯದಲ್ಲಿ ಶಕುನಿ ಮಾವನವರ ಗೂಢಾಚಾರಕ್ಕೆ ಹೋಗಬೇಕಾಗುವುದಲ್ಲವೇ? ಆಹಾ, ಕಾಲು ತೊಡಕ್ ಬಿದ್ದಿದ್ದನಲ್ಲಿ ಶಕುನಿ ಮಾವನ ಗತ್ತು ಗೊತ್ತಿರಲಿ ಗುಣವಂತಿ. ಮುದುಕನಾದರೂ ಶಕುನಿಯ ಮಾವನ ಮಂಗತನ ಅಳೆದಿಲ್ಲ. ನಿನ್ನ ಸೀರೆಯ ನೀರಿಗೆಗಳನ್ನು ಒದೆಯುತ್ತಾ ನಡೆಯುವ ನಿನ್ನ ಸೀರೆ ಸಿಕ್ಕು ಬಿದ್ದೀತು ಶಕುನಿ ಮಾವನ ಮಾತಿನ ಮುಳ್ಳಿನ ಕಂಟಿಗೆ. ನೀನೇಕೆ ಓದೆ ಆತನ ತಂಟಿಗೆ? ಹೇಸಿ ಗಂಡಸಿನ ಗಂಡತನ ನರಕದ ನಾಯಿತನ. ಹೇಡಿ ಹೆಂಡತಿ ಆಗ್ಬಾರ್ದಂತೆ, ಅಜ್ಜರ ಗೆಳತಿ ಆಗ್ಬಾರ್ದ. ನೋಡಿ, ನಾನಂತೂ ಶಕುನಿ ಮಾವನವರ ಬಿಡಾರಕ್ಕೆ ಹೋಗುವೆ. ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಿ? ಹೇಳ್ಬಿಡು ಸತ್ತ ನಂದು ಕೊಟ್ಟೆ ಕಾಲ್ಗುಡದ ಹೆಣ್ಣೆ. ನಿನಗೇಕೆ ಬೇಕಾಯ್ತೆ ಗೂಢಾಚಾರಣೆಯ ಕೆಲಸ? ಮೀಸ ಅತ್ತ ಗಂಡಸು ಸೀರೆ ಉಟ್ಕೊಂಡು ಅಲ್ಲಿ ಮರಿಯ ಒಲೆ ಮೂಳಾಗಿ ಕುಳಿತು ಬಿಟ್ಟೆ. ಅಟ್ಟೆ ಸಾಗೋದು ಬೇಡವೆ ರೀ, ಅದಕ್ಕಾಗಿ ಹೆಚ್ಚಿನ ಸಂಬಳ ಸಿಕ್ಕುತ್ತಿ ಅಂತ ಮುಕ್ತ ಗೂಢಾಚಾರಣಿ ಗುಂಪಿನಲ್ಲಿ ಸೇರಿಕೊಂಡೆ. ನಮಗೇನು ಮಾತಿಲ್ಲ ಮರೆಯಿಲ್ಲ. ನಂದೊಂದು ಗೇಣು ಹಟ್ಟಿ, ನಿಂದೊಂದು ಗೇಣು ಹಟ್ಟಿ, ಈ ಎರಡು ಹೊಟ್ಟೆ ತುಂಬಿಸ್ಕೊಳಕ ಇಷ್ಟೊತ್ತೊಂದು ಯಾಕೆ ಕಷ್ಟ ಪಡ್ಬೇಕು? ಆ ನಮ್ಮ ಮಾವ ನನ್ನ ತಾಯಿ ಆ ಪಡ್ಲಿಗೆ ತಲೆ ಮೇಲೆ ಹೊತ್ತು ನಲ್ಲಿ ಕಾಣಲ್ಲಿ ಕಾಣೆ ನಲ್ಲಿ ಕಾಣಲ್ಲಿ ಕಾಣೆ ನಲ್ಲಿ ಕಾಣಲ್ಲಿ ಕಾಣೆ ನಲ್ಲಿ ಕಾಣಲ್ಲಿ ಕಾಣೆ ಬಂದು ಬತ್ತಲು ಮಾಡಿದೆ ಕಲವನ್ನು ಸೀರೆ ಹುಡುಕಿ ಹೋಗಿದೆ ಬಂದು ಬತ್ತಲು ಮಾಡಿದೆ ಕಲವನ್ನು ಸೀರೆ ಹುಡುಕಿ ಹೋಗಿದೆ ಸಗವನ್ನ
ಅಕ್ಕನಾಥ ಜೋಗೇಶ್ವರ ಎಲ್ಲಮ್ಮ ದೇವಿಗೆ ಉಗೆ ಉಗೆ ಎಂದು ಒಂದು ಎರಡು ಓಣೆ ತಿರುವಿ ಹಾಕಿದ್ರೆ ಸಾಕು, ನಮ್ಮಿಬ್ಬರ ಒಟ್ಟಿಗೆ ಸಾಕಾಗುವಷ್ಟು ಕಾಳು ಸಿಗುತ್ತಲಿತ್ತು ಅಲ್ಲಿ. 15 ದಿನ ಕಳೆದಿರುವುದು, ಇನ್ನು ಕೇವಲ 3 ದಿನ ಉರುಳಿದರೆ ಸಾಕು. ಏನಾಗುತ್ತೆ? ಯುದ್ಧ ಮುಗಿತಿದೆಯಂತೆ. ಯುದ್ಧ ಮುಗಿತಿದೆಯಂತೆ ಅರಮನೆ ಜ್ಯೋತಿಷ ಸಂಜೆ ಭಟ್ಟರು ಹೇಳಿದರು. ಸಂಜಯ ಭಟ್ಟರು ಯಾರಿಗೆ ಜಯ ಸಿಕ್ಕುತ್ತಿ ಅಂತ ಹೇಳಿದ್ದಾರೆ? ಬಾಂಧವರಿಗೆ ಆ ಯುದ್ಧ ನಡೆದ ನೆಲದ ಮಹತ್ವವೇ ಆಗಿದೆಯಂತೆ. ಹಸ್ತಿನಾವತಿ ಕಡೆ ನಿಂತವರಿಗೆ ಸೋಲು, ಈ ಕಡೆ ನಿಂತವರಿಗೆ ಗೆಲುವು. ರೀ, ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮ ಕಪಾಲ ಬಂದಿದೆಯಂತೆ. ಅಲ್ಲಿ ಬ್ರಹ್ಮ ಕಪಾಲವಿದೆ. ಇದ್ದೀತು, ಇರದೇ ಮಾಡಿತ್ತು. ಈಗ ನನ್ನ ಬೆನ್ನ ಹತ್ತಿದೆ ಈ ಬ್ರಹ್ಮ ಕಪಾಲ. ಆ ಬ್ರಹ್ಮ ಕಪಾಲ ರಣ ರಣಂಗದಲ್ಲಿ ಬಿದ್ದ ರಕ್ತ ಕುಡಿದರೆ ಈ ಬ್ರಹ್ಮ ಕಪಾಲ ನನ್ನ ರಕ್ತ ಕುಡಿಲಿಕ್ಕೆ ಹೊಂಚಾಕಿ ನಿಂತಿದೆ. ಗುಪ್ತ ಗೂಢಾಚರಣೆ ಆಗಿ ತಂದಿದೆಯಲ್ಲ ನನ್ನ ಗಂಟಲಿಗೆ ಗಾಣ. ಅಯ್ಯೋ, ನನ್ನ ಜೀವಕ್ಕೆ ಆಗುತ್ತದೆ ಕಕ್ಕಸ. ಯುದ್ಧಕ್ಕೆ ನನ್ನನ್ನು ಹೊತ್ತುಕೊಂಡು ಹೋಗುವರು, ಗಡಿಗೆಯಲ್ಲಿ ಅಡಗಿಕೊಳ್ಳುವೆ. ನಗೆ ಗಂಡಿನ ಬಿಗಿ ಬಂದು ಮಾಡಿ ಅಳುಮೋರಿ ಮಾಡಿಕೊಂಡಿಲ್ಲಿ ಯುದ್ಧಕ್ಕೆ ಹೋದ ಗಂಡನ ಹೆಂಡತಿಯಂತೆ. ಹೆಂಗಾರ ಮಾಡಿ ನಗೆ ಗಂಡಿನ ಬಿಗಿ ಬಂದ್ ಮಾಡಿ ತೇಲ್ ಗಂಡಿನ ಕಳೆ ತಂದುಕೊಂಡು ನಗೆ ಗಂಡಿನ ಬಗೆ ನೋಡಿ ನಿನ್ನದು ಬಿಗಿ ಬಂದಿಲ್ಲದ ಮನಸ್ಸೆಂದು ತಿಳಿದು ಬಂದ ಮುಂಡೆ ಮಗ ನಿನ್ನ ಮೇಲೆ ಮನಸ್ಸಿಟ್ಟನೋ ಜೋಕಿ. ಅಯ್ಯೋ, ಈ ಮನೆಯಲ್ಲಿರುವವನು ಒಬ್ಬನೇ ಒಬ್ಬ ಯಜಮಾನ. ಮದುವೆಯಾಗಿ 3 ತಿಂಗಳಾಗಿರ್ಲಿಲ್ಲ, ಯುದ್ಧ ಪ್ರಾರಂಭವಾಯಿತು. 15 ದಿನಗಳಿಂದ ಸಾಮ್ರಾಟ ಸೇರಕ್ಕೆ ಭರ್ತಿಯಾಗಿ ರಣಾಂಗಣಕ್ಕೆ ಹೋದ ನನ್ನ ಗಂಡ. ಚದ್ರಂಗ್ ಸೀರಿ ಕೊಂಡಿ ಚಿಕ್ಕಿ ಸೀರಿ ತಂದು ಕೊಡ್ತೀನಿ ಅಂದಿದ್ದೆಲ್ಲ ಬಲ್ಲ ಶಕನಿ ಮಾವನ ಶಂಕರತ್ತ. ನಾನು ಗಂಟಲು ಬಿಗಿಡ 108 ಮಾತನಾಡುವ ನಿನ್ನಂತ ಹೆಣ್ಣಿನ ಪಡೆದಲ್ಲಿ ಒಳಗೆ ಯಾರ ಕೆನ್ನೆಯಿಂದ ಕಾಣುತ್ತೀನಿ, ನೋಡಿಕೊಂಡು ಬರುತ್ತೇನೆ. ನೀನು ಬೇಡ ಅಂದ್ರೆ ಬೇಡಿಕೊಂಡು ಬಿಡುವಲ್ಲ ಈ ಬಹದ್ದೂರ.
ಅಮ್ಮಮ್ಮ ಗೋರಾ
ಮಾರಿನ ವಜ್ರ ಕಂಠದ ಬಿರುನುಡಿಯ ಬಿರುಗಾಳಿಯು ಬೀಸುತ್ತಿದೆ ಅತ್ತೆ, ತತ್ತರಿಸುತ್ತಿದೆ. ನನ್ನೆದೆಯ ಮೆಚ್ಚುಗಿಟ್ಟು ಗುರು ಪುತ್ರನ ಕಂಠದಿಂದ ಹೊರಹೊಮ್ಮಿ ಗಾಳಿಯಲ್ಲಿ ಗಿರಗಿರಣೆ ಸುಳಿ ಸುಳಿದು ನನ್ನ ನೆತ್ತಿಗೆ ಹೇಳಿದ ಆ ಕೆರೆದುಂಬದ ಶಬ್ದಗಳು, ಅವೇನು ಶಬ್ದಗಳು? ನೀ ಪಾಂಡವ ಪೃಥ್ವಿ,